ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ವಂಶಪಾರಂಪರಿಕ ಕಲ್ಲು ಕುಟ್ಟುವವರ ಉದ್ಯೋಗ ರಕ್ಷಿಸಿ, ಖಾಸಗಿಯವರಿಗೆ ಗಣಿ ಗುತ್ತಿಗೆ ನೀಡುವುದನ್ನು ನಿಲ್ಲಿಸಿ ಎಂದು ಒತ್ತಾಯಿಸಿ ಡಿಸಿ ಕಚೇರಿ ಮುಂದೆ ಕಲ್ಲು ಕುಟ್ಟಿಗರು ಧರಣಿ ನಡೆಸಿದರು. ಪಾರಂಪರಿಕವಾಗಿ ಕಲ್ಲು ಕುಟ್ಟುವವರ ಉದ್ಯೋಗ ರಕ್ಷಿಸಲು ಒತ್ತಾಯಿಸಿ ಖಾಸಗಿಯವರಿಗೆ ಗಣಿ ಗುತ್ತಿಗೆ ನೀಡುವುದನ್ನು ರದ್ದುಗೊಳಿಸಲು ಆಗ್ರಹಿಸಿ ತುಮಕೂರಿನಲ್ಲಿ ನಡೆಯುತ್ತಿರುವ ಕಾರ್ಮಿಕರ ಪ್ರತಿಭಟನೆ ಎರಡನೇ ದಿನಕ್ಕೆ ಮುಂದುವರೆದಿದೆ. ಪಾರಂಪರಿಕ ಕಲ್ಲು ಕುಟ್ಟುವ ಹಾಗೂ ಕಟ್ಟಡ ಕಾರ್ಮಿಕರ ಸಂಘ ಸಿಐಟಿಯು ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಈ ವೇಳೆ ಕಟ್ಟಡ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನೌಶಾದ್ ಸೆಹಗನ್ ಮಾತನಾಡಿ, ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ನೂರಾರು ವರ್ಷಗಳಿಂದ ಪಾರಂಪರಿಕವಾಗಿ ಕಲ್ಲು ಕುಟ್ಟಿಕೊಂಡು ಹಲವು ಕಾರ್ಮಿಕರು ಜೀವನ ಸಾಗಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಕಾರ್ಮಿಕರ ಗಮನಕ್ಕೆ ಬಾರದೆ ಮತ್ತೊಬ್ಬ ವಿಜ್ಞಾನಿಗಳ ಇಲಾಖೆ ಖಾಸಗಿ ವ್ಯಕ್ತಿಗೆ ಕಲ್ಲು ಗಣಿ ಗುತ್ತಿಗೆ ನೀಡಿದ್ದಾರೆ. ಇಲ್ಲಿ ವಂಶ ಪಾರಂಪರಿಕವಾಗಿ ಹಲವು ವರ್ಷಗಳಿಂದ ಈ ಕೆಲಸವನ್ನೇ ನಂಬಿರುವವರು ನಿರುದ್ಯೋಗಿಗಳಾಗಿರುತ್ತಾರೆ. ಕೂಡಲೇ ಗಣಿ ಗುತ್ತಿಗೆ ನೀಡುವುದನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಪಾರಂಪರಿಕ ಕಲ್ಲು ಕುಟ್ಟುವ ಸಂಘ ಹೋರಾಟ ಮಾಡಿದ ಪರಿಣಾಮ ಮಧುಗಿರಿ ಉಪವಿಭಾಗಾಧಿಕಾರಿ ಹಾಗೂ ಕೊರಟಗೆರೆ ತಹಸೀಲ್ದಾರ್ ಸದರಿ ಪ್ರವೇಶದಲ್ಲಿ ಪಾರಂಪರಿಕವಾಗಿ ಕಲ್ಲು ಕುಟ್ಟಿ ಜೀವನ ಸಾಗಿಸುತ್ತಿದ್ದು, ಬಿಆರ್ ಜಯರಾಮ್ಗೆ ನೀಡಿರುವ ಗಣಿ ಗುತ್ತಿಗೆ ರದ್ದುಪಡಿಸಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಳ್ಳಲು ಶಿಫಾರಸು ಮಾಡಿದರು. ಆದರೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯತೆ ತೋರಿದ್ದು, ಇದರಿಂದಾಗಿ ಗಣಿ ಗುತ್ತಿಗೆ ಪಡೆದಿರುವ ವ್ಯಕ್ತಿ ಪಾರಂಪರಿಕವಾಗಿ ಕಲ್ಲು ಕುಟ್ಟುವ ಕಾರ್ಮಿಕರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಜೊತೆಗೆ ಠಾಣೆಯಲ್ಲಿ ದೂರು ಕೊಟ್ಟು ಬೆದರಿಸುವುದು ಹಾಗೂ ಸ್ಥಳೀಯ ಪುಡಾರಿಗಳ ಮೂಲಕ ಹಲ್ಲೆ ಮಾಡಿಸಲು ಮುಂದಾಗಿದ್ದಾರೆ. ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕಿ ಕಾರ್ಮಿಕರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ಆ ವಿಚಾರವಾಗಿ ಕಳೆದ 7-8 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಅಲ್ಲಿರುವಂಥ ಪಾರಂಪರಿಕವಾಗಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆ NOCಯನ್ನು ವಾಪಸ್ ತೊಡೆದು ಆ ಗುತ್ತಿಗೆಯನ್ನು ರದ್ದುಪಡಿಸಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಈ ಸಂಬಂಧವಾಗಿ ಕಳೆದ ಡಿಸೆಂಬರ್ 5 ತಾರೀಕು ಕೊರಟಗೆರೆ ತಹಸೀಲ್ದಾರ್ ಆಫೀಸ್ ಮುಂದೆ ಹೋರಾಟ ಮಾಡಿದಾಗ ಅಲ್ಲಿ ತಹಸೀಲ್ದಾರು NOCಯನ್ನು ರದ್ದುಪಡಿಸಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ರೀತಿಯಲ್ಲಿ ವರದಿ ಕೊಟ್ಟಿದ್ರೂ ಸಹ ಜಿಲ್ಲಾಡಳಿತ ಇದುವರೆಗೂ ಅದರ ಬಗ್ಗೆ ಏನೂ ಕ್ರಮ ಕೈಗೊಳ್ಳದೆ ವಿಫಲ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಗುತ್ತಿಗೆಯನ್ನು ಸಂಪೂರ್ಣವಾಗಿ ರದ್ದು ಮಾಡೋವರೆಗೂ ಇಲ್ಲಿಂದ ಎದ್ದೋಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಒಂದು ಪ್ರದೇಶದಲ್ಲಿರುವಂಥ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪಾರಂಪರಿಕ ಕಲ್ಲು ಕೊಟ್ಟುವ ಕಾರ್ಮಿಕರ ಸಂಘದ ಪರವಾಗಿ ಒತ್ತಾಯ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಮಲ್ಲಣ್ಣ, ಖಜಾಂಚಿ ಸಂಜೀವಯ್ಯ, ಡಿವೈಎಫ್ಐನ ಸಂಘಟನಾ ಕಾರ್ಯದರ್ಶಿ ಜಿ ದರ್ಶನ್, ಬಾಲರಾಜಯ್ಯ ಇತರರು ಇದ್ದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತುಮಕೂರು ಗ್ರಾಮಾಂತರದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ತುಮಕೂರು ಗ್ರಾಮಾಂತರದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಪ್ರಗತಿಯ ಮಾಹಿತಿ ಪಡೆದರು. ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೃಷಿ ಇಲಾಖೆಯಿಂದ 700 ಕೃಷಿ ಹೊಂಡ ನಿರ್ಮಿಸಲಾಗಿದೆ. ಈ ಬಾರಿ ಉತ್ತಮ ಮಳೆಯಾಗಿರುವ ಕಾರಣ ಎಲ್ಲಾ ಕೃಷಿ ಹೊಂಡಗಳಲ್ಲಿ ನೀರಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕಾಂತ್ ಹೇಳಿದರು. ಯಂತ್ರಗಳ ಮೂಲಕ ರಾಗಿ ಕಟಾವು ಮಾಡುವುದನ್ನು ಪ್ರೋತ್ಸಾಹಿಸಲು ಇಲಾಖೆಯಿಂದ ರೈತರಿಗೆ ಪ್ರತಿಯೊಬ್ಬರಿಗೂ 600 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಇಲಾಖೆಯ ರೈತ ಸೇವೆ ಕೇಂದ್ರದಲ್ಲಿ ಬಾಡಿಗೆ ಸಿಗುವ ಅಥವಾ ಖಾಸಗಿ ಯಂತ್ರ ಬಳಸಿ ರಾಗಿ ಕಟಾವು ಮಾಡಲು ರೈತರು ಅದರ ಚಿತ್ರವನ್ನು ಕೃಷಿ ಇಲಾಖೆಗೆ ನೀಡಿ ಸಹಾಯಧನ ಪಡೆಯಬಹುದು ಎಂದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳ ದುರಸ್ತಿ ಮಾಡಲಾಗಿದೆ ಎಂದು ಇಲಾಖೆ ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು. ಹೆಗ್ಗೆರೆ, ಕಾಡಾನೆಹಳ್ಳಿ, ದೊಡ್ಡಮರದಳ್ಳಿ ಹಾಗೂ ಚಿಕ್ಕೇನಹಳ್ಳಿ ಶಾಲಾ ಕಟ್ಟಡಗಳನ್ನು ದುರಸ್ತಿಗೊಳಿಸುವಂತೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಹೇಳಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಎಚುಚ್ಚಯ್ಯ, ರಾಜೇಗೌಡ, ಇಒ ನಾಗಣ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ತುಮಕೂರು ಕ್ಷೇತ್ರದ ಬೋಗಸ್ ಮತದಾರರ ಪಟ್ಟಿ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಬೋಗಸ್ ಮತದಾರರ ಪಟ್ಟಿಯ ಅನುಮೋದನೆಗೊಳಿಸಿ 63 ಬೂತ್ಗಳಲ್ಲಿ ವಿಶೇಷ ತಂಡದ ಮೂಲಕ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ನಡೆಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು ಮಾತನಾಡಿ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ವ್ಯಾಪಕ ಬೋಗಸ್ ಮತದಾರರ ಸೇರ್ಪಡೆ ವಿರೋಧಿಸಿ ಹಲವು
ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದ್ರೂ ಸಮರ್ಪಕ ತನಿಖೆ ನಡೆಸಿ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆಪಾದಿಸಿದರು. ಒಂದು ವರ್ಷದಿಂದ ಬಿಜೆಪಿ ನಿರಂತರವಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತಲೇ ಬಂದಿದೆ. ಒಂದು ಧರ್ಮಕ್ಕೆ ಸೇರಿದ ಮತದಾರರನ್ನ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರ್ಪಡೆ ಮಾಡಲಾಗಿದೆ. ಬಾಂಗ್ಲಾದೇಶದವರು ಮತದಾರರ ಪಟ್ಟಿಯಲ್ಲಿ ಸೇರಿದ್ದು ದೊಡ್ಡ ಅಕ್ರಮ ನಡೆದಿದೆ. ಇಂತಹ ಅನುಮೋದನೆಯಲ್ಲಿರುವ 63 ಬೂತ್ಗಳಲ್ಲಿ ವಿಶೇಷ ತಂಡದ ಮೂಲಕ ತನಿಖೆ ನಡೆಸಿ ಬೋಗಸ್ ಮತದಾರರನ್ನ ತೆಗೆಯಬೇಕು ಎಂದು ಹನುಮಂತರಾಜು ಒತ್ತಾಯಿಸಿದ್ರು. ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಈ ಸಂಬಂಧ ಸೂಕ್ತ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳುವಂತೆ ಚುನಾವಣಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಬಂದಿದ್ರೂ ತಾತ್ಸಾರದಿಂದ ಯಾವುದೇ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯು ಪವಿತ್ರ ಮತದಾರರ ಹಕ್ಕನ್ನ ಈ ರೀತಿ ರಾಜಕೀಯ ಪ್ರೇರಣೆಯಿಂದ ಹಾಳು ಮಾಡಲು ಹೊರಟಿರುವುದು ಖಂಡನೀಯ. ಉಲ್ಲೇಖಿತ 63 ಬೂತ್ಗಳಲ್ಲಿ ಬಾಂಗ್ಲಾ ವಲಸಿಗರು ಸೇರಿಕೊಂಡಿರುವುದು ಅನುಮಾನವಿದೆ. ಈ ಕೂಡಲೇ ಮತದಾರರ ಪಟ್ಟಿಯ ಪರಿಶೀಲನೆ ಮಾಡಿ ಅರ್ಹ ಮತದಾರರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ರು. ಇವತ್ತು ಏನು ತುಮಕೂರು ನಗರದಲ್ಲಿ ಅವ್ಯಾಹತವಾಗಿ ಅಕ್ರಮ ಮತದಾರರು ಸೇರ್ಪಡೆ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಚುನಾವಣಾಧಿಕಾರಿಗಳು, ರಾಷ್ಟ್ರೀಯ ಚುನಾವಣಾಧಿಕಾರಿಗಳು ಇವರೆಲ್ಲರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಸೂಚನೆಗಳು, ಆದೇಶಗಳು ಬಂದರೂ ಸಹಿತ ಇದುವರೆಗೂ ಸಹ ಜಿಲ್ಲಾಡಳಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗಮನ ಹರಿಸಿಲ್ಲ. ಜಿಲ್ಲಾಧಿಕಾರಿಗಳ ಕೆಳಗಿನ ಅಂತದ ಎಲ್ಲ ಅಧಿಕಾರಿಗಳು ಸಹ ಶಾಸಕರ ಕುಮ್ಮಕ್ಕನಿಂದ ಒಂದು ಸಮುದಾಯಕ್ಕೆ ಒಂದು ಕೋಮಿಗೆ ಸೇರಿದಂತ ಹಲವಾರು ಅಕ್ರಮ ಮತದಾರರನ್ನ ತುಮಕೂರು ನಗರದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಾವೇನು ಗುರುತಿಸಿರುವಂತಹ 63 ಮತದಾರರ ಮತಗಟ್ಟೆಗಳಲ್ಲಿ 15,000-20,000 ಅಧಿಕ ಮತದಾರರು ಅಕ್ರಮ ಬಾಂಗ್ಲಾ ವಲಸಿಗರಿರುವಂಥದ್ದು ಸ್ಪಷ್ಟ ಗುಮಾನಿ ಇರುವಂತಹ ಸಂದರ್ಭದಲ್ಲಿ ದೇಶದ ರಕ್ಷಣೆ ಸಂಬಂಧಪಟ್ಟಂಗೆ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಕೂತಿರುವಂತದ್ದು ನಿಜವಾಗ್ಲೂ ಸಹ ವಿಷಾದನೀಯ ಸಂಗತಿ. ನಗರದ ಯುವ ಮೋರ್ಚಾ ಅಧ್ಯಕ್ಷ ಬಾವಿಕಟ್ಟೆ ಗಣೇಶ್, ಮುಖಂಡರಾದ ಎಚ್ಎಂ ರವಿಶಯ್ಯ, ಶ್ರೀನಿವಾಸ್, ಕೊಪ್ಪಳ್ ನಾಗರಾಜ್, ಎಸ್ಜಿಡಿ ನಾಗರಾಜ್, ರುದ್ರೇಶ್, ಶಂಭು, ಮಂಜುನಾಥ್, ತರಕಾರಿ ಮಹೇಶ್ ಮೊದಲಾದವರು ಭಾಗವಹಿಸಿದ್ರು. ಕೊರಟಗೆರೆ ಪಿಡಬ್ಲ್ಯೂಡಿ ಎಂಜಿನಿಯರ್ ಜಗದೀಶ್ ಮನೆ ಮೇಲೆ ಎಸ್ಸಿಬಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿ ಪರಿಶೀಲಿಸಿದರು. ಕೊರಟಗೆರೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಜಗದೀಶ್ ಮನೆ ಮೇಲೆ ಎಬಿಸಿ ಅಧಿಕಾರಿಗಳ ತಂಡ ದಾಳಿ ನಡೆಸಿತು. ಜಗದೀಶ್ ಅವರ ತುಮಕೂರಿನ ಸರಸ್ವತಿಪುರಂನ ಭವ್ಯ ಬಂಗಲೆ ಹಾಗೂ ಕೊರಟಗೆರೆಯ ಪಿಡಬ್ಲ್ಯೂಒ ಕಚೇರಿ ಮೇಲೆ ಎಬಿಸಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದರು. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರಬಹುದಾದ ಶಂಕೆಯ ಮೇಲೆ ಈ ದಾಳಿ ನಡೆದಿತ್ತು. ಎಸಿಬಿ ಅಧಿಕಾರಿಗಳು ಹಣ, ಆಸ್ತಿ, ಆಭರಣಗಳ ದಾಖಲಾತಿ ಪರಿಶೀಲನೆ ನಡೆಸಿದರು ಎಂದು ಗೊತ್ತಾಗಿದೆ. ಸರಸ್ವತಿಪುರಂನ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಇಂಜಿನಿಯರ್ ಜಗದೀಶ್ ಮನೆಯಲ್ಲಿದ್ದರು ಹಾಗೂ ಅಧಿಕಾರಿಗಳು ಕೇಳಿದ ಮಾಹಿತಿ ನೀಡಿ ಸಹಕರಿಸಿದರು ಎಂದು ತಿಳಿದುಬಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಲೋಕೋಪಯೋಗಿ ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳ ಕಚೇರಿ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದರು. ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಯಲು ಶೌಚಮುಕ್ತ ಗ್ರಾಮ ನಿರ್ಮಾಣ ಪ್ರಯತ್ನ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್ ಹೇಳಿದರು. ಬಯಲು ಶೌಚಮುಕ್ತ ಗ್ರಾಮವನ್ನ ಮಾಡುವ ಕನಸನ್ನು ಇಟ್ಟುಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ಕೆಲಸ ಮಾಡುತ್ತಿದೆ ಎಂದು ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ನಡೆದ ಗ್ರಾಮಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳಲ್ಲೂ 100ಕ್ಕೆ 100ರಷ್ಟು ಶೌಚಾಲಯ ಕಟ್ಟಿಸುವ ಮೂಲಕ ಶೌಚಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇವೆ. ಈ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಶಾಸಕರು ಹಣ ನೀಡುವ ಮೂಲಕ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ. ತಾಲೂಕಿನ 4 ಗ್ರಾಮಗಳನ್ನು ಗ್ರಾಮ ವಿಕಾಸ ಯೋಜನೆಗೆ ಒಳಪಟ್ಟಿದ್ದು ಅದರಲ್ಲಿ ಈ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲೇನಹಳ್ಳಿ ಗ್ರಾಮಕ್ಕೆ ರಸ್ತೆ, ಚರಂಡಿ, ಸಮುದಾಯ ಭವನ ಹಾಗೂ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಟದ ಮೈದಾನ ನಿರ್ಮಾಣ ಮಾಡುತ್ತಿರುವುದು ಉತ್ತಮವಾದ ಕೆಲಸ ಎಂದು ತಿಳಿಸಿದರು. ಗ್ರಾಮ ವಿಕಾಸ ಕಾರ್ಯಕ್ರಮವನ್ನು
ನಮ್ಮ ಎಂಎಲ್ಎ ಅವರು ನಿಟ್ಟೂರು ಹೋಬಳಿಯಲ್ಲಿ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿದ್ರು. ಅದು ನಮ್ಮ ಕಲೆನಾಳಿಗೆ ನಮ್ಮ ಪಂಚಾಯತಿಗೆ ಬಂದಿದ್ದು ಒಂದು ಒಳ್ಳೆಯ ಉದ್ದೇಶವಾಗಿ. ಮತ್ತೆ ಈ ಯೋಜನೆಯಲ್ಲಿ 1,08,00,000 ರೂಪಾಯಿ ಅನುದಾನವನ್ನು ಇನ್ನು ಮಾನ್ಯ ಶಾಸಕರು ಈ ಗ್ರಾಮಕ್ಕೆ ಹಾಕಿದ್ದಾರೆ. ಇಲ್ಲಿ ಸಿಸಿ ರಸ್ತೆ, ಸಮುದಾಯ ಭವನ ಮತ್ತೆ ಒಂದು ವಾಚನಾಲಯದ ಇದನ್ನ ಒಂದು ಬಿಲ್ಡಿಂಗ್ ಸತ ಹಾಕಿದ್ದಾರೆ. ಮತ್ತೆ ಎಸ್ಇಪಿ ಡಿಎಸ್ಪಿನಲ್ಲಿ ಸತ 27.5 ಲಕ್ಷ ರೂಪಾಯಿನ ಹಾಕಿ ಟೆಂಡರ್ ಆಗಿ ಇವತ್ತು ಗುದ್ದಲಿ ಪೂಜೆನೂ ಆಗಿದೆ. ಈ ಗ್ರಾಮಕ್ಕೆ 1,44,00,000 ರೂಪಾಯಿಗಳನ್ನ ಈ ಕಲ್ಯಾಣಹಳ್ಳಿ ಗ್ರಾಮಕ್ಕೆ ಹಾಕಿದೆ. ಅದನ್ನ ಉಪಯೋಗ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗ್ರಾಮವನ್ನು ಸ್ವಚ್ಛವಾಗಿಟ್ಟುಕೊಂಡು ಮತ್ತೆ ಈ ಗ್ರಾಮ ವಿಕಾಸದಲ್ಲಿ ಎಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಮಾತನಾಡಿ, ಈ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರು ಶೌಚಾಲಯವನ್ನ ನಿರ್ಮಾಣ ಮಾಡುವುದರ ಮೂಲಕ ಪ್ರಧಾನಿಯವರ ಕನಸನ್ನ ನನಸು ಮಾಡುವ ನಿಟ್ಟನಲ್ಲಿ ಕೈಜೋಡಿಸಬೇಕು. ಈ ಗ್ರಾಮದಲ್ಲಿ 170 ಮನೆಗಳಿವೆ, ಆದರೆ ಕೇವಲ 25 ಶೌಚಾಲಯಗಳು ಮಾತ್ರ ನಿರ್ಮಾಣವಾಗಿರುವುದು ನಿಜಕ್ಕೂ ಬೇಸರದ ವಿಷಯ. ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಹಲವಾರು ಅಹವಾಲುಗಳು ಬಂದಿದ್ವು. ಅವುಗಳನ್ನು ಹಂತ ಹಂತವಾಗಿ ಕಾರ್ಯಗತಗೊಳಿಸಲಾಗುವುದು ಎಂದು ತಿಳಿಸಿದರು. ಸ್ವಚ್ಛತೆಯಿಂದ ಕಾಪಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಹಾಗೂ ನಾಗರಿಕರು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಗ್ರಾಮ ವಾಸ್ತವ್ಯ ಬಂದಿದ್ದಾಗ ಬಹಳ ಅಹವಾಲು ಇಲ್ಲಿ ಕೇಳಿದ್ವಿ. ಆಗಲೂ ಸಹ ಶೌಚಾಲಯದ್ದು ಪ್ರಾಬ್ಲಮ್ ಹೇಳಿದ್ರಿ. ಇನ್ನೂ 25 ಶೌಚಾಲಯ ಆಗಿರೋದು, 170 ಮನೆಗಳು ಇರೋದಂತೆ ಇರೋದು ಇಲ್ಲಿ 25 ಶೌಚಾಲಯ. ಆದರೂ ನೀವು ಜಾಗ ಇಲ್ಲ ಅಂತ ಹೇಳ್ತಾ ಇರೋದು ಶೌಚಾಲಯ ಕಟ್ಟಗಳಕ್ಕೆ. ಏನಾದರೂ ಮಾಡಿ ಜಾಗ, ನೀವು ನಿಮ್ಮ ಮನೆ ಹತ್ರನೋ ಇಲ್ಲ ಯಾವ್ದಾದ್ರು ಸರ್ಕಾರಿ ಜಮೀನು ಹತ್ರದಲ್ಲಿದ್ದರೆ ಸರ್ಕಾರಿ ಜಮೀನಿನಿಂದಲೋ ಏನಾದರೂ ಮಾಡಿ ನೀವು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ, ಸದಸ್ಯರಾದ ನರಸಿಂಹಯ್ಯ, ಮಹಲಿಂಗಯ್ಯ, ರಮೇಶ್, ವಿಜಯಣ್ಣ, ದ್ರಾಕ್ಷಾಯಣಮ್ಮ, ರೇವಣ್ಣ, ತಿಮ್ಮರಾಯಪ್ಪ ಮತ್ತಿತರರು ಹಾಜರಿದ್ದರು. ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಭರವಸೆಯ ಮಹಾಮಳೆಯನ್ನೇ ಸುರಿಸಿ ಅಧಿಕಾರಕ್ಕೆ ಬಂದ ಕೇಂದ್ರದ ಬಿಜೆಪಿ ಸರ್ಕಾರ ಈಗ ಜನರಿಗೆ ಮಹಾ ಮೋಸ ಮಾಡುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಸುತ್ತಾ ನಾಗರಿಕರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಮುಖಂಡ ಬಿ ಉಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ತುಮಕೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರಧಾನಿ ಮೋದಿಯವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿರುದ್ಯೋಗ ನಿವಾರಣೆ ಮಾಡುತ್ತೇವೆ, ವಿದೇಶದಲ್ಲಿನ ಕಪ್ಪುಹಣ ವಾಪಸ್ ತರುತ್ತೇವೆ, ಬಡವರ ಖಾತೆಗೆ ಹಣ ಹಾಕುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದರು. ಆದರೆ ಅವರು ನೀಡಿದ ಯಾವ ಭರವಸೆಯೂ ಈಡೇರಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಎಂಬಂತೆ ಮೋದಿಯವರದ್ದು ಅಭಿವೃದ್ಧಿಗಿಂತ ಭಾಷಣವೇ ಜಾಸ್ತಿಯಾಗಿದೆ. ಕಾರ್ಪೊರೇಟರ್ ಕಂಪನಿಗಳ ಪರವಾಗಿ ನಿಂತಿರುವ ಕೇಂದ್ರ ಸರ್ಕಾರ ಬಡವರ ಹಿತ ಕಾಯುತ್ತಿಲ್ಲ. ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಿಸುವಲ್ಲಿಯೂ ಮೋದಿ ವಿಫಲರಾಗಿದ್ದಾರೆ. ಬೆಲೆ ಏರಿಕೆಯಿಂದ ಬಡವರು, ರೈತರು, ಕಾರ್ಮಿಕರು ಬದುಕನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಏನಾದರೂ ಮೋದಿಯವರು ಇತ್ತ ಗಮನ ಹರಿಸಿ ಬೆಲೆ ನಿಯಂತ್ರಣಕ್ಕೆ ಮುಂದಾಗಲಿ ಎಂದರು. ಜನರ ಬದುಕಿಗೆ ಬರದಲ್ಲೇ ಬೆಲೆ ಏರಿಕೆಯಲ್ಲಿ ಬಾಡಿಗೆ ದರದಲ್ಲಿ ಕರೆದೋಗ್ತಾ ಇದೆ. ಯಾವ ನರೇಂದ್ರ ಮೋದಿಯವರು ಈ ದೇಶದಲ್ಲಿ 2014 ಅಧಿಕಾರ ಹಿಡಿದು ಹಿಂದಿನ ಸರ್ಕಾರಗಳಿಗಿನ್ನ ನಾನು ಈ ದೇಶ ಪ್ರೇಮಿಯಾಗಿ ಚಾ ಮಾರವನಾಗಿ ಪಾರ್ಲಿಮೆಂಟ್ನ ಪ್ರವೇಶ ಮಾಡುವಾಗ ಅಲ್ಲಿ ಹಣೆಗೆ ನಮಸ್ಕಾರ ಮಾಡಿಕೊಂಡು ಇಡೀ ದೇಶದ ಜನರನ್ನ ಸುಖದ ಸಮೃದ್ಧಿನಲ್ಲಿ ತೇಲಿಸ್ತೀನಿ ಅಂತ ಹೊರಟಂತದನ್ನ ನಾವೆಲ್ಲ ಕಂಡಿದ್ದೀವಿ. ಆದರೆ ಇವತ್ತು ಏನಾಗಿರೋದು, ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ, ಮಂತ್ರಕ್ಕಿನ್ನ ಎಂಜಲೇ ಜಾಸ್ತಿ ಆಯಿತು ಅನ್ನೋದು ಇವತ್ತು ಮೋದಿ ಆಡಳಿತಕ್ಕೆ ಕೈಗನ್ನಡಿಯಾಗಿದೆ. ಯಾಕೆಂದ್ರೆ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಹೇಳಿದಂತದನ್ನ ಅವರು ಪಾಲಿಸ್ಲಿಕ್ಕಾಗಲಿಲ್ಲ. ಅದು ಕಪ್ಪು ಹಣ ಇರಬಹುದು, ನಿರುದ್ಯೋಗದ ಸಂಬಂಧಪಟ್ಟಂತೆ 2 ಕೋಟಿ ಉದ್ಯೋಗ ಸೃಷ್ಟಿ ಇರಬಹುದು, ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಯಾವುದೇ ಹೇಳದಂತ ಭರವಸೆಗಳನ್ನ ಬಿಟ್ಟು ಇವತ್ತು ಅವರು ಅಧಿಕಾರ ಮಾಡ್ತಿದ್ದಾರೆ. ಆದರೂ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಂಕುದಿನ ಎರ್ಚಿ ಇವತ್ತು ಮೋದಿ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಮುಖಂಡ ಲೋಕೇಶ್ ಮಾತನಾಡಿ, ದೇಶದಲ್ಲಿ ರೈತರು, ಕಾರ್ಮಿಕರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ, ಕಾರ್ಮಿಕರಿಗೆ ಕನಿಷ್ಠ ವೇತನ ದೊರೆಯುತ್ತಿಲ್ಲ.
ಬೆಲೆ ಏರಿಕೆಯ ಬಿಸಿಗೆ ಎಲ್ಲಾ ವರ್ಗದವರು ನಲುಗುವಂತಾಗಿದೆ. ಮೋದಿಯವರು ಉಳ್ಳವರ ಹಿತ ಕಾಯುತ್ತಿದ್ದಾರೆ ಹೊರತು ಬಡವರ ಕಲ್ಯಾಣ ಕಾರ್ಯಗಳಾಗುತ್ತಿಲ್ಲ ಎಂದರು. ರೈತರಿಗೆ ಬೆಳೆದ ಬೆಳೆಗೆ ಅವರಿಗೆ ಸರಿಯಾದ ಬೆಲೆ ಸಿಗದೆ ಹಾಗೂ ಕೊಂಡು ತಿನ್ನುವವರಿಗೆ ಸಮೇತ ಬೆಲೆ ಜಾಸ್ತಿಯಾಗಿ ಅವರು ಸಹ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಬಂದ್ರೆ ಕಾರ್ಮಿಕರಲ್ಲಿ ಆಶಾ ಕಿರಣ ಮಾಡುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೋ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಮ್ಮ ದೇಶದಲ್ಲಿ 1,30,00,000 ಜನ ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗಿಗಳಾಗೋದ್ರ ಜೊತೆಗೆ ಅವರಿಗೆ ಊಟ ಮಾಡಲಿಕ್ಕೂ ಸಮೇತ ಪರಿಸ್ಥಿತಿ ಆ ಮಟ್ಟಿಗೆ ನಿಭಾಯಿಸಿದ ಒಂದು ಪರಿಸ್ಥಿತಿಯಲ್ಲಿದೆ. ಮುಖಂಡರಾದ ಸುಬ್ರಹ್ಮಣ್ಯ, ಸೈಯದ್ ಮುಜೀಬ್, ನೌಶಾದ್ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಗೊಬ್ಬರಗುಂಟೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಯಿತು. ದೇವನಹಳ್ಳಿ ತಾಲೂಕು ಗೊಬ್ಬರಗುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಬಮುಲ್ ಟ್ರಸ್ಟ್ನ ಸಾರ್ವಜನಿಕ ಕೆಲಸ ಕಾರ್ಯ ಯೋಜನೆ ಅಡಿ ಗೊಬ್ಬರಗುಂಟೆ ಹಾಲು ಉತ್ಪಾದಕರ ಸಂಘದ ಕಟ್ಟಡದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉತ್ಪಾದನೆಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ಬಿ ಶ್ರೀನಿವಾಸ್ ನೆರವೇರಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಹಣ ಆಸ್ತಿ ಗಳಿಕೆಗಿಂತ ತನ್ನ ಆರೋಗ್ಯ ಸುಸ್ಥಿತಿಯಲ್ಲಿಟ್ಟುಕೊಂಡು ಜೀವನ ನಡೆಸಬೇಕಾದ ಪ್ರಮೇಯ ಬಂದಿದೆ. ಕಾರಣ ನಾವು ತಿನ್ನುವ ಆಹಾರ ಕಲಬೆರಕೆ ರಾಸಾಯನಿಕದಿಂದ ಕೂಡಿರುತ್ತದೆ ಮತ್ತು ಅಂತರ್ಜಲ ಮಟ್ಟ ಕುಸಿದಿರುವ ಕಾರಣ 1,500 ಅಡಿಗಳಿಂದ ಬರುವ ನೀರು ಫ್ಲೋರೈಡ್ಯುಕ್ತ ನೀರಾಗಿರುವುದರಿಂದ ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಅದನ್ನು ಮನಗೊಂಡ ಸರ್ಕಾರ ಮತ್ತು ಸಹಕಾರ ಸಂಘಗಳು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಹಕಾರಿಯಾಗಲಿದೆ. ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತರಾಗಿ ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ತಿಳಿಸಿದರು. ನಾವು ಯಾವುದೇ ಕಸಬು ಮಾಡ್ತಾ ಇರಬಹುದು, ಯಾವುದೇ ವಿಚಾರದಲ್ಲಿ ನಾವು ಜೀವನ ಮಾಡ್ತಾ ಇರಬಹುದು, ಆರೋಗ್ಯದ ವಿಷಯದಲ್ಲಿ ನಾವು ಹೆಚ್ಚು ನಿಗಾ ವಹಿಸಬೇಕು. ಇವತ್ತು ಈ ಹಾಲು ಒಕ್ಕೂಟಗಳು ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೈಗಾರಿಕೆಗಳಿದ್ದಂತೆ ಎಲ್ಲರೂ ಕೂಡ ಕಚೇರಿಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಸಿಗೋದಿಲ್ಲ. ಸಣ್ಣ ರೈತರು ಮನೆಯಲ್ಲಿ ಒಂದು ಹಸು ಇಟ್ಕೊಂಡಿದ್ರೆ ಇಡೀ ಕುಟುಂಬನ ಆ ಹಸು ಹಾಲಿನಿಂದ ಜೀವನ ಮಾಡಬಹುದು. ಇವತ್ತು ನಮ್ಮ ಸರ್ಕಾರ ಕೂಡ ಹಾಲಿಗೆ 5 ರೂಪಾಯಿ ಪ್ರತಿ ಲೀಟರ್ಗೆ ಸಬ್ಸಿಡಿ ದರವನ್ನ ಇವತ್ತು ಕೊಡ್ತಾ ಇದೆ. ನಾನು ಕೇಳ್ಕೊಟ್ಟೆ ಇದುವರೆಗೂ ಈ ಊರಿಗೆ ಓವರ್ ಟ್ಯಾಂಕು. ಬಿಜೆಪಿ ಮುಖಂಡರಾದ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸುತ್ತಲೂ ಕಲುಷಿತ ವಾತಾವರಣ ನಿರ್ಮಾಣವಾಗಿದ್ದು ಜನತೆ ಉಸಿರಾಡಲು ದುಸ್ತರವಾಗಿದೆ. ರಾಜಧಾನಿ ದೆಹಲಿಯಲ್ಲಿ ನೀರು ಗಾಳಿ ಎಲ್ಲವೂ ವಿಷಪೂರಿತವಾಗಿ ಜನಜೀವನ ಅಸ್ತವ್ಯಸ್ತವಾಗಿ ಮಕ್ಕಳ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಪರಿಸ್ಥಿತಿ ಬಂದಿದೆ. ಮುಂದಿನ ಯುವ ಪೀಳಿಗೆಗೆ ನಾವು ಉತ್ತಮ ಪರಿಸರ ನೀಡುವ ಕೊಡುಗೆಯನ್ನ ನೀಡಬೇಕು ಎಂದು ತಿಳಿಸಿದರು. ಅಥವಾ ಪ್ರಕೃತಿ ನಮ್ಗೆ ಏನ್ ಕೊಡುತ್ತೆ, ಗಾಳಿ ನೀರು ಬೆಳಕು. ನೀವು ಜಾಸ್ತಿ ಪೊಲ್ಯೂಷನ್ ಮಾಡಿದ್ರೆ ಸೂರ್ಯನ ಬೆಳಕೆ ಬಿಡಲ್ಲ ನಮಗೆ. ಈಗ ಡೆಲ್ಲಿಲಿ ಅದೇ ಅಂತ ಆಗಿರೋದು. ಪೊಲ್ಯೂಷನ್ ಎಷ್ಟಾಗಿದೆ ಅಂದ್ರೆ ಉಸಿರಾಡಕ್ಕಾಗಲ್ಲ, ನೀರು ಕುಡಿಯಕ್ಕಾಗಲ್ಲ, ಇನ್ನ ನಮ್ಮ ಫುಡ್ ಅಂತೂ ಬಿಡಿ ಮೊದಲೇ ಅದು ಪೊಲ್ಯೂಷನ್ ಹೋಗ್ಬಿಟ್ಟಿದೆ. ಈ ಔಷಧಿಗಳು ಇದನ್ನೆಲ್ಲ ಕಡಿಮೆ ಮಾಡೋದ್ರಿಂದ ನಾವು ಏನು ನಮ್ಮ ಒಂದು ಮುಂದೆ ಬರುತ್ತೆ, ನಮ್ಮ ಜನಾಂಗ, ನಮ್ಮ ಮಕ್ಕಳು ಮರಿಮಕ್ಕಳು ಅಥವಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟದ ನಿರ್ದೇಶಕ ವಿ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನಾಂದಿನಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಮೊದಲಾದವರು ಹಾಜರಿದ್ದರು. ಮಾಗಡಿ ಬಳಿ ಕುದೂರಿನಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿ ನಕಲಿ ಮದ್ಯ ವಶಪಡಿಸಿಕೊಂಡರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಪಟ್ಟಣದಲ್ಲಿ ಇಂದು ಬೆಳ್ಳಂಬೆಳಕ್ಕೆ ನಕಲಿ ಮದ್ಯ ತಯಾರಿಕೆಯನ್ನಾಧರಿಸಿ ಖಚಿತ ಮಾಹಿತಿ ಮೇರೆಗೆ ತುಮಕೂರಿನ ಅಬಕಾರಿ ಅಧಿಕಾರಿಗಳು ಸ್ಥಳೀಯ ಕುದೂರು ಪೊಲೀಸರ ಸಹಕಾರದೊಂದಿಗೆ ಬ್ರಾಹ್ಮಣರ ಬೀದಿಯಲ್ಲಿರುವ ಅನಂತರಾಮು ಎಂಬಾತನ ಮನೆ ಮೇಲೆ ದಾಳಿ ನಡೆಸಿದರು. ಸ್ಪಿರಿಟ್ ಕ್ಯಾನ್ ಹಾಗೂ ನಕಲಿ ಬ್ರ್ಯಾಂಡ್ನ ಕ್ಯಾಪ್ ಹಾಗೂ ಇನ್ನಿತರ ನಕಲಿ ಮದ್ಯ ತಯಾರಿಕಾ ಉಪಕರಣಗಳನ್ನು ವಶಪಡಿಸಿಕೊಂಡು ಮನೆ ಮಾಲೀಕ ಅನಂತರಾಮು ಹಾಗೂ ಪತ್ನಿ ಆಶಾ ಹಾಗೂ ನಾಗರಾಜು ಎಂಬುವವರನ್ನ ವಶಕ್ಕೆ ಪಡೆದಿದ್ದಾರೆ. ಕುದೂರು ಪಟ್ಟಣದಲ್ಲಿರುವ ಅನಂತರಾಮು ಮುಂಚೆ ಬಾರ್ಗಳಲ್ಲಿ ಕ್ಯಾಶಿಯರ್ ಆಗಿದ್ದು ನಂತರ ಕೆಲಸ ಬಿಟ್ಟು ನಕಲಿ ಮದ್ಯ ತಯಾರಿಸಿ ಸುತ್ತಮುತ್ತಲಿನ ಬಾರ್ಗಳಿಗೆ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ.
ಈ ಸಂಬಂಧ ತುಮಕೂರು ಅಬಕಾರಿ ಅಧಿಕಾರಿಗಳು ಮಾಹಿತಿ ಆಧರಿಸಿ ಮನೆ ಮೇಲೆ ದಾಳಿ ನಡೆಸಿ ಅನೇಕ ವಸ್ತುಗಳನ್ನು ಹಾಗೂ ಸಂಬಂಧಪಟ್ಟವರನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕನಾಯ್ಕನಹಳ್ಳಿ ಶಾಲಾ ಮಕ್ಕಳನ್ನ ಕರೆದೊಯ್ಯುತ್ತಿದ್ದ ಆಟೋದ ಟೈರ್ ಸಿಡಿದು ಪಕ್ಕದಲ್ಲಿ ಚಲಿಸುತ್ತಿದ್ದ ಬೈಕ್ ಸವಾರ ಗಾಯಗೊಂಡಿದ್ದಾನೆ. ಮಕ್ಕಳು ಸುರಕ್ಷಿತವಾಗಿದ್ದಾರೆ. ಚಿಕ್ಕನಾಯ್ಕನಹಳ್ಳಿ ಪಟ್ಟಣದ ವಿವಿಧ ಶಾಲಾ ಮಕ್ಕಳನ್ನ ಹೊತ್ತೊಯ್ಯುತ್ತಿದ್ದ ಆಟೋದ ಎಡಭಾಗದ ಚಕ್ರ ಸಿಡಿದ ಪರಿಣಾಮ ರಸ್ತೆ ಬದಿಯಲ್ಲೇ ಇದ್ದ ಬೈಕ್ ಸವಾರನಿಗೆ ಅಪ್ಪಳಿಸಿ ಸವಾರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಮಂಗಳವಾರ ಸಂಜೆ ಜ್ಞಾನನಿಧಿ ಶಾಲೆಯಿಂದ ಮಕ್ಕಳನ್ನ ಕರೆತಂದು ಇನ್ನು ಕೆಲವು ಶಾಲೆಗಳ ಮಕ್ಕಳನ್ನ ಕರೆತರುತ್ತಿದ್ದ ಆಟೋ ಮುದ್ದೇನಹಳ್ಳಿ ಅಂಕಸಂದ್ರ ಬರಗೂರು ಭಾಗದಿಂದ ಬರುತ್ತಿದ್ದ ಮಕ್ಕಳನ್ನ ಬಿಡಲು ಹೋಗುವಾಗ ಈ ಅವಘಡ ಸಂಭವಿಸಿದೆ. ಯಾವುದೇ ಮಕ್ಕಳಿಗೆ ತೊಂದರೆಯಾಗಿಲ್ಲ, ಆದರೆ ಬೈಕ್ ಸವಾರನ ತಲೆಗೆ ತೀವ್ರ ಪೆಟ್ಟಾಗಿದ್ದು ಚಿಕ್ಕನಾಯ್ಕನಹಳ್ಳಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ತಿಳಿದೊಡನೆ ಶಾಲೆಯ ಮುಖ್ಯೋಪಾಧ್ಯಾಯರು ಸ್ಥಳಕ್ಕೆ ಆಗಮಿಸಿ ಮಕ್ಕಳನ್ನು ಬೇರೊಂದು ವಾಹನದ ಮೂಲಕ ಮನೆಗಳಿಗೆ ತಲುಪಿಸಿದರು. ವಿರೋಧ ಪಕ್ಷದವರು ಚುನಾವಣೆ ಸಮೀಪದಲ್ಲಿ ಅಶಾಂತಿ ಉಂಟು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗುಬಿ ಶಾಸಕ ಶ್ರೀನಿವಾಸ್ ಅಸಮಾಧಾನ ವ್ಯಕ್ತಪಡಿಸಿದರು. ಚುನಾವಣೆ ಹತ್ತಿರ ಬರುತ್ತಿರುವ ಸಮಯದಲ್ಲಿ ರಾಜ್ಯದಲ್ಲಿ ಅಶಾಂತಿಯನ್ನ ಮೂಡಿಸುವಂತಹ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡುತ್ತಿರುವುದು ಯಾರಿಗೂ ಶೋಭೆ ತರುವಂತದ್ದಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಿಕಾಸ್ ಯೋಜನೆಯ ಅಡಿಯಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನ 27.30 ಲಕ್ಷ ವೆಚ್ಚದಲ್ಲಿನ ಗೊದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಚುನಾವಣೆಗಳು ಹತ್ತಿರ ಬರುತ್ತಿರುವಂತೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಸೃಷ್ಟಿಯನ್ನ ಮಾಡುತ್ತಿದೆ. ನನಗೆ ಪ್ರಚಾರದ ಹಂಗೂ ಇಲ್ಲ, ನಾನು ಮಾಡುತ್ತಿರುವಂತಹ ಅಭಿವೃದ್ದಿ ಕೆಲಸದ ಬಗ್ಗೆ ತಾಲೂಕಿನ ಜನರಿಗೆ ತಿಳಿದಿದೆ. ಆದರೆ ಕೆಲವರು ಕಾಮಗಾರಿ ಆರಂಭವಾಗುತ್ತಿದೆ ಎಂದು ತಿಳಿದ 3 ದಿನ ಇರುವಂತೆ ಪ್ರತಿಭಟನೆ ಮಾಡಿ ನಾವು ಕೆಲಸ ಮಾಡಿಸಿದ್ದೇವೆ ಎಂದು ಹೆಸರು ತೆಗೆದುಕೊಳ್ಳಲು ಹೊರಟಿದ್ದಾರೆ ಎಂದು ಟೀಕಿಸಿದರು. ಯಾವುದೇ ಪಕ್ಷ ಮಾಡಬಾರದು, ಇದನ್ನು ಕೂಡ ಹಂಗೆ ಆಗಿದೆಯಲ್ಲ, ಕಾಮಗಾರಿ ಆಗಿದೆ, ನಾವು ನಾಳೆ ಅದನ್ನು ಪೂಜೆ ಇಟ್ಕೊಂಡಿದ್ದೀವಿ, ಆ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಗೊತ್ತಾದ್ಮೇಲೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ. ನಾವು ಅಲ್ಲಿ ನಿಟ್ಟೂರಲ್ಲೂ ಕೂಡ ಒಂದು ಕಡೆ 30 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿ ಎಸ್ ಸಿ ಪಿಲ್ ಹಾಕಿದ್ದೀವಿ, ಪಿ ಎಸ್ ಪಿಲ್ ಹಾಕಿದ್ದೀವಿ, 30 ಲಕ್ಷ ರೂಪಾಯಿ ಎಸ್ ಸಿ ಪಿಲ್ ಹಾಕಿದ್ದೀನಿ, ಮತ್ತು 1 ಕೋಟಿ ರೂಪಾಯಿ ಡ್ರೈನೇಜ್ಗೆ ಹಾಕಿದ್ದೀನಿ. ಹೇಮಾವತಿ ನೀರು ಹರಿಲಿಕ್ಕೆ ಆ ಡ್ರೈನೇಜ್ ಸ್ವಚ್ಛ ಇರಲಿಲ್ಲ, ಅಲ್ಲಿ ನೀರು ಸೊಳ್ಳೆಗಳು ಕಾಟ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಕ್ಕೆ ಹಾಕಿದ್ದೀವಿ. ಮತ್ತು 5 ಕೋಟಿ ರೂಪಾಯಿ ಮೊನ್ನೆ ಇನ್ನೂ ಪ್ರಪೋಸಲ್ ಕೊಟ್ಟಿದ್ದೀವಿ ನಿಟ್ಟೂರಿಂದ ಅಪ್ ಟು ಕಡಬಾವರೆಗೂ ರೋಡ್ ಮಾಡಲಿಕ್ಕೆ. ಹೆಸರಳಿ ತವೇನು ಆಗಿದೆ ರೋಡು, ಇದಾಲೆ ಸುಮಾರು ಆಗಿಯೇ ಇದು ಬಜೆಟ್ ವರ್ಕು, ಇದಾಲೆ ಸೇರ್ಕೊಂಡಿದೆ, ಬಜೆಟಲ್ಲಿ ಸೇರ್ಕೊಂಡು ನಾವು ಸೇರಿಸಿದ್ದೀವಿ. ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ರಸ್ತೆ ಅಲ್ಲಿ ಸೇರಿಸ್ತಾ ಇದ್ದೀವಿ. ಇವರು ಆನ್ಲೈನಾಗೋ ಏನೋ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಮುಖ್ಯನ ಮಾಹಿತಿ ತಗೊಂಬಿಟ್ಟು ಇಂದು 3 ದಿವಸ ಮೊದಲು ಹೋಗಿ ಸ್ಟ್ರೈಕ್ ಮಾಡೋದು, ಇದು ಒಂದು ರೀತಿ ಜನರನ್ನ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ ಯೋಗ್ಯತೆ ಏನು ಅಂತಕ್ಕಂಥದ್ದು. ಜನ ಈ ಕಾಲದ ಭಾರಿ ಬುದ್ಧಿವಂತರವರ ಯಾರೂನೇ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ, ಸದಸ್ಯರಾದ ಮಹಲಿಂಗಯ್ಯ, ದ್ರಾಕ್ಷಾಯಣಮ್ಮ, ರೇವಣ್ಣ, ವಿಜಯಣ್ಣ, ರಾಜಣ್ಣ, ನರಸಿಂಹಯ್ಯ, ತಿಮ್ಮರಾಯಪ್ಪ, ಮಾಜಿ ಸದಸ್ಯರಾದ ರೇವಣ್ಣ, ಶಿವಾನಂದ್, ಎಂಜಿನಿಯರ್ಗಳಾದ ನಟರಾಜು, ಹೊನ್ನೇಶಪ್ಪ ಇನ್ನಿತರರು ಹಾಜರಿದ್ದರು. ಮಾಗಡಿಯ ಬಸ್ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ಮಾಗಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜು ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರುಗಳ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಕೆಂಪೇಗೌಡ ಪ್ರಾತಿಮೆಯ ಬಳಿ ಬಿಟ್ಟು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಮಾಡುವುದು ಸೂಕ್ತ ಎಂದು ಹೇಳಿದರು. ರಾಜ್ಯದಲ್ಲಿನ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳ ನಗರ ಪ್ರದೇಶಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪಿಸಲು ಸೂಕ್ತ ಜಾಗ ಸೂಚಿಸಲು ಸರ್ಕಾರದ ಆದೇಶವಿದ್ದು ಅದರಂತೆ ಮಾಗಡಿ ಪುರಸಭೆ ಅಧಿಕಾರಿಗಳು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ನಿವೇಶನ ಲಭ್ಯವಿದ್ದರೂ ಸಹ ಆ ಜಾಗವನ್ನು ಬಿಟ್ಟು ಪುರಸಭೆಯ ಮುಂಭಾಗದಲ್ಲಿರುವ ಕೆಂಪೇಗೌಡರ ಪುತ್ಥಳಿಯ ಪಕ್ಕದಲ್ಲಿರುವ ಉಳಿಕೆ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪಿಸಲು ಜಿಲ್ಲಾಧಿಕಾರಿಗಳಿಗೆ ಪ್ರತಿಷ್ಠಾವನೆಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾ ಭಾಜಪಾ ಉಪಾಧ್ಯಕ್ಷ ಬಿಎಂ ಧನಂಜಯ್ ಮಾತನಾಡಿ, ಕೆಂಪೇಗೌಡ ಪುತ್ಥಳಿ ಇರುವ ಈ ಜಾಗದಲ್ಲಿ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಪುತ್ಥಳಿ ಇದ್ದು ಹಾಗೂ ಈ ಹಿಂದೆಯೇ ಸದರಿ ಜಾಗವನ್ನ ಕೆಂಪೇಗೌಡ ಉದ್ಯಾನವನವನ್ನಾಗಿ ನಿರ್ಮಾಣ ಮಾಡಲು ಪುರಸಭೆ ತೀರ್ಮಾನಿಸಿರುತ್ತದೆ. ಇಂದಿರಾ ಕ್ಯಾಂಟೀನ್ ಮಾಡಲು ಅದು ಸೂಕ್ತ ಜಾಗವಾಗಿರುವುದಿಲ್ಲ. ಈ ಜಾಗದಲ್ಲಿ ಉತ್ತಮ ದರ್ಜೆಯ ಉದ್ಯಾನವನವನ್ನ ಮಾಡಿ ಒಂದು ಸುಂದರ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಲು ಜಿಲ್ಲಾಡಳಿತ ಮಾಡಬೇಕು ಎಂದರು. ನಿವೇಶನವನ್ನು
ಪ್ರಸ್ತಾವನೆಯನ್ನ ಡಿಸಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಇಪ್ಪತ್ತ ಮೊನ್ನೆ ಶುಕ್ರವಾರ ದಿನ ಪಿ ಡಿ ಓ ಮುಖಾಂತರ ಡಿಸಿಗೆ ಇದನ್ನ ಕಳಿಸಿದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಆ ಸ್ಥಳ ಏನು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಹತ್ರ ಈ ಇಂದಿರಾ ಕ್ಯಾಂಟೀನ್ ಹಾಕಬಾರ್ದು. ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ವಿರೋಧ ಇಲ್ಲ. ಆ ಸ್ಥಳದಲ್ಲಿ ಅದು ಬೇಕಿಲ್ಲ. ಅದೇನಿದ್ರು ಅಲ್ಲಿ ಕೆಂಪೇಗೌಡ ಉದ್ಯಾನವನ ಆಗಬೇಕು. ಅದು ಬಿಟ್ರೆ ಜನಗಳಿಗೆ ಅಲ್ಲಿ ಒಂದು ಸೀಮಿತವಾದಂತಹ ನಿರ್ದಿಷ್ಟವಾದಂತಹ ವರ್ಗಕ್ಕೆ ಮಾತ್ರ ಅಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡೋದ್ರಿಂದ. ಆ ಜಾಗ ಬಿಟ್ಟು ಬಸ್ ಸ್ಟ್ಯಾಂಡ್ ನಿಯರ್ ಬೈ ಬೇಕಾದಷ್ಟು. ಇನ್ನು ಭಾಜಪಾ ರಾಮನಗರ ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಎಹೆಚ್ ಬಸವರಾಜು ಮಾತನಾಡಿ, ಕೆಂಪೇಗೌಡರ ಹೆಸರಿನಲ್ಲಿ ರಾಜಕೀಯ ಸಲ್ಲದು. ಇಂದಿರಾ ಕ್ಯಾಂಟೀನ್ ತಾಲೂಕಿನ ಜನತೆಗೆ ಅನುಕೂಲವಾಗುತ್ತದೆ. ಆದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಿರುವುದರಿಂದ ಪಟ್ಟಣದ ಕೂಲಿ ಕಾರ್ಮಿಕರು, ಹಸಿದು ಬಂದ ಪ್ರಯಾಣಿಕರು, ಗ್ರಾಮೀಣ ಭಾಗದ ರೈತಾಪಿ ವರ್ಗದ ಜನರಿಗೆಲ್ಲ ಅನುಕೂಲವಿರುತ್ತದೆ ಎಂದರು. ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಒಂದೇ ರೀತಿಯ ಅಂಕಪತ್ರ ಮುದ್ರಿಸಿ ವಿತರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಎಬಿಯುಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಶ್ವವಿದ್ಯಾಲಯಗಳಿಗೆ ಕಳಪೆ ಗುಣಮಟ್ಟದ ಅಂಕಪಟ್ಟಿ ಮುದ್ರಿಸಲಾಗುತ್ತಿದೆ. ಒಂದೊಂದು ವಿಶ್ವವಿದ್ಯಾಲಯಗಳಲ್ಲಿ ಒಂದೊಂದು ಗುಣಮಟ್ಟದ ಅಂಕಪಟ್ಟಿ ನೀಡಲಾಗುತ್ತಿದೆ. ಅಂಕಪಟ್ಟಿ ಮುದ್ರಣದಲ್ಲಿ ಆಗಿರುವ ಅವ್ಯವಹಾರ ತನಿಖೆ ಮಾಡಬೇಕು ಎಂದು ತುಮಕೂರಿನಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಒಂದೇ ರೀತಿ ಅಂಕಪಟ್ಟಿ ಖರೀದಿಸಲು ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಟೆಂಡರ್ ನೀಡಿದೆ. ಆದರೆ ಕಳಪೆ ಅಂಕಪಟ್ಟಿಗಳನ್ನು ತಯಾರಿಸಿ ವಿತರಿಸುವ ಕೆಲಸದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆಪಾದಿಸಿ ಎಬಿವಿಪಿ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಹೋರಾಟ ನಡೆಸಿದರು. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಬೇಕಾಬಿಟ್ಟಿಯಾಗಿ ಅಂಕಪಟ್ಟಿ ಮುದ್ರಿಸಿದ ಪರಿಣಾಮ ಅವು ಗೋದಾಮಿನಲ್ಲಿ ಕುಳಿಯುತ್ತಿವೆ. ಇದರಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಇದರಲ್ಲಿ ಶಿಕ್ಷಣ ಸಚಿವರು ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ ಎಂದು ಆಪಾದಿಸಿದರು. ಅಂಕಪಟ್ಟಿ ಪ್ರಕರಣ ಸುತ್ತ ನಡೆಯುತ್ತಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕು. ತಪ್ಪಿತಸ್ಥರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಟೆಂಡರ್ ಕೊಡುವ ತೀರ್ಮಾನವನ್ನು ವಿವಿಗಳಿಗೆ ಬಿಟ್ಟು ಗುಣಮಟ್ಟದ ಅಂಕಪಟ್ಟಿ ಖರೀದಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಿಜಯಪುರ ನಾಗೇಶ್ವರ ಸ್ವಾಮಿ ಕಾಲೇಜಿನ ವಿದ್ಯಾರ್ಥಿಗಳು ರ್ಯಾಂಕ್ ಚಿನ್ನದ ಪದಕ ಪಡೆದಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶ್ರೀ ನಾಗೇಶ್ವರ ಸ್ವಾಮಿ ಎಜುಕೇಷನಲ್ ಟ್ರಸ್ಟ್ನ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ನಡೆಯಿತು. 2016-17 ಸಾಲಿನ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿಗೆ 3 ರ್ಯಾಂಕ್ ಮತ್ತು 4 ಚಿನ್ನದ ಪದಕ ಗಳಿಸಿಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡ ಸಂತಸದ ವಿಚಾರವನ್ನು ಪತ್ರಿಕಾಗೋಷ್ಠಿ ಮೂಲಕ ಹಂಚಿಕೊಳ್ಳಲಾಯಿತು. ಸಂಸ್ಥೆಯ ಅಧ್ಯಕ್ಷ ಎಂ ಸತೀಶ್ ಕುಮಾರ್ ಮಾತನಾಡಿ, ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದಲ್ಲಿ ಸರಸ್ವತಮ್ಮ 10ನೇ ರ್ಯಾಂಕ್ ಮತ್ತು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೊಡುವ ಚಿನ್ನದ ಪದಕಕ್ಕೆ ಅರ್ಹರಾಗಿದ್ದು, ಮಣಿಕಂಠ 6ನೇ ರ್ಯಾಂಕ್ ಪಡೆದಿರುತ್ತಾರೆ ಮತ್ತು ವಿಜ್ಞಾನ ವಿಭಾಗದಲ್ಲಿ ಆಶಾರಾಣಿ 10ನೇ ರ್ಯಾಂಕ್ ಹಾಗೂ ಭೌತ ರಸಾಯನಶಾಸ್ತ್ರ ವಿಷಯದಲ್ಲಿ ಚಿನ್ನದ ಪದಕ ಮತ್ತು ಅದೇ ವಿಷಯದಲ್ಲಿ ವೈಆರ್ ವಿದ್ಯಾ ಹೆಚ್ಆರ್ ಪ್ರಫುಲ್ ಅವರು ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆಂದು ತಿಳಿಸಿ ಇದಕ್ಕೆ ಶ್ರಮಿಸಿದ ಬೋಧಕ ವರ್ಗದವರಿಗೂ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸಿದರು. ಈ ವಿಚಾರವನ್ನು ತಿಳಿದು ಬಹಳ ಸಂತೋಷ ಆಯಿತು. ಹಾಗೆ ಈ ಒಂದು ಗೋಲ್ಡ್ ಮೆಡಲ್ ಮತ್ತು ರ್ಯಾಂಕ್ ಬರಲು ಸಹಕರಿಸಿದಂತಹ ಮತ್ತು ಬಹಳ ಶ್ರದ್ಧಾಪೂರ್ವಕವಾಗಿ ಬೋಧನೆಯನ್ನು ನೀಡತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ ಮತ್ತು ಅಷ್ಟೇ ಅತ್ಯುತ್ತಮವಾಗಿ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಈ ಒಂದು ಗೋಲ್ಡ್ ಮೆಡಲು ಮತ್ತು ರ್ಯಾಂಕನ್ನು ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅದರಲ್ಲೂ ಹೆಚ್ಚಿಗೆ ನಮ್ಮ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ. ಈ ವೇಳೆ ಕಾಲೇಜು ಪ್ರಾಂಶುಪಾಲ ಎನ್ ನಾಗರಾಜು, ಸಂಸ್ಥೆಯ ಹಿತೇಶಿ ನಾರಾಯಣಸ್ವಾಮಿ ಇದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದೆ ಎಂದು ಗುಬ್ಬಿ ಮುಖಂಡ ಪುಟ್ಟರಾಜು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಸಮಾಜದಲ್ಲಿ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಅವರನ್ನು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಲು ಶ್ರಮಿಸುತ್ತಿದೆ ಎಂದು ಒಬಿಸಿ ಜಿಲ್ಲಾ ಅಧ್ಯಕ್ಷ ಪುಟ್ಟರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಹಿಂದುಳಿದ ವರ್ಗಗಳ ನಿಟ್ಟೂರು ಹಾಗೂ ಗುಬ್ಬಿ ಕಸಬಾ ವ್ಯಾಪ್ತಿಯ ಅಧ್ಯಕ್ಷರುಗಳಾಗಿ ಶಿವಕುಮಾರ್, ರಾಜಶೇಖರಯ್ಯ, ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶಾಂತಿಪ್ರಿಯ ಹಾಗೂ ವಕ್ತಾರರಾಗಿ ಲೋಕೇಶ್ ಅವರಿಗೆ ಪ್ರಮಾಣ ಪತ್ರ ನೀಡಿ ಮಾತನಾಡಿದ ಅವರು, ಈ ಬಾರಿ ನಮ್ಮ ಸರ್ಕಾರ ಮಾಡಿರುವಂತಹ ಯೋಜನೆಗಳು ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ಸಹಾಯವಾದದ್ದು.
ಅದರಲ್ಲೂ ಹಿಂದುಳಿದಿರುವಂತಹ ಸುಮಾರು 103 ಜಾತಿಗಳಿಗೂ ಸಹ ಸಾಕಷ್ಟು ಸಹಾಯವನ್ನ ನಮ್ಮ ಪಕ್ಷ ಮಾಡಿತ್ತು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ನಮಗೆ ದೊಡ್ಡ ಶಕ್ತಿಯಾಗಿದ್ದು ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಿದೆ ಎಂದರು. ಕಸಬಾ ಭಾಗದ ಬ್ಲಾಕ್ ಅಧ್ಯಕ್ಷ ನರಸಿಂಹಯ್ಯ ಮಾತನಾಡಿ, ತಾಲೂಕಿನಲ್ಲಿ ಕಾಂಗ್ರೆಸ್ ಅಲೆ ಇದ್ದು ಹಿಂದುಳಿದ ಸಮುದಾಯಗಳಿಗೆ ನಮ್ಮ ಸರ್ಕಾರ ಮಾಡುತ್ತಿರುವಂತಹ ಯೋಜನೆಯನ್ನ ಇದುವರೆಗೂ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮಾನತೆ ನೀಡಬೇಕು ಮತ್ತು ಮುಂದಿನ ದಿನದಲ್ಲಿ ಕ್ರಿಯಾಶೀಲರಾಗಿ ತಾಲೂಕಿನಲ್ಲಿ ಸಂಘಟನೆ ಮಾಡಬೇಕಾಗಿದೆ. ಹಾಗಾಗಿ ಇಂದು ಮೂವರನ್ನ ಆಯ್ಕೆ ಮಾಡಿದ್ದು ಮುಂದಿನ ದಿನದಲ್ಲಿ ಇನ್ನೂ ಕ್ರಿಯಾಶೀಲರಾಗಿ ಸಂಘಟನೆ ಮಾಡುವಂತಹ ಹಾಗೂ ಪಕ್ಷಕ್ಕೆ ದುಡಿಯುವಂತಹರನ್ನ ಹುಡುಕಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗುತ್ತದೆ ಎಂದು ತಿಳಿಸಿದರು. ಅಲ್ಲಿ 103 ಜಾತಿಗಳು ಹಿಂದುಳಿದವರಿಗೆ ಬರ್ತವೆ, ಮೂರು ಜಾತಿಗಳು ಬರ್ತವೆ. ನಿಮ್ಮ ಮೇಜರಾಗಿ ತಿಗಳ ಕಮ್ಯುನಿಟಿ ಬರ್ತದೆ, ಗೊಲ್ಲ ಕಮ್ಯುನಿಟಿ ಬರುತ್ತೆ, ಕುರುಬರು ಬರ್ತಾರೆ, ಸಾಧರು ಬರ್ತಾರೆ, ಉಪ್ಪಾರರು ಬರ್ತಾರೆ, ಮಹಿಳಾ ಉಪ್ಪಾರ ಜಾತಿ ಬರ್ತದೆ, ಎಷ್ಟೋ ಸಮಾಜ ಬರ್ತದೆ, ಜಾಸ್ತಿ ಪ್ರಚಲಿತವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಎಲ್ಲ ಸಮಾಜಗಳನ್ನು ಜೊತೆ ಹೋಗ್ತಾ ಅವರು ಸ್ನೇಹ ಸಂಪಾದನೆ ಮಾಡ್ತಾ ನಮ್ಮ ಪಕ್ಷ ಏನು ಮಾಡಿದೆ, ನಮ್ಮ ಸರ್ಕಾರ ಏನು ಮಾಡಿದೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಎಲ್ಲ ಯುವಕರನ್ನು ನಮ್ಮ ಪಾರ್ಟಿಯ ಮುಖ್ಯವಾಹಿನಿಗೆ ತರುವಂಥದ್ದು ಸದುದ್ದೇಶ ನಮ್ಮದಾಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಪಕ್ಷದ ಏನು ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾತನಾಡಿದ್ದೇನೆ. ಮುಂದೂ ಕೂಡ ಅವರ ವಿಶ್ವಾಸವನ್ನು, ಸಹಕಾರವನ್ನು, ಮಾರ್ಗದರ್ಶನ ಪಡ್ಕೊಂಡಿದ್ದೇನೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಾಲಾಜಿ ಕುಮಾರ್, ಚಿಕ್ಕರಂಗೇಗೌಡ, ನಿಂಬೆಕಟ್ಟೆ ಜಯಣ್ಣ, ಆನಂದ್, ವೀರಣ್ಣಗೌಡ, ಮಂಜುನಾಥ್, ಬಡಿಹಳ್ಳಿ ದೇವರಾಜ್, ನಟರಾಜ್, ಹೇಮಂತ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.